ಕರ್ನಾಟಕಕ್ಕೆ ಸ್ವಾಗತ ನಾನು ವಿದ್ಯಾಶ್ರೀ ಪ್ಯಾಂಟಿನಲ್ಲಿ ಚಿಲ್ಲರೆ ಪೈಸೆ ಪೆನ್ ಎಟಿಎಂ ಕಾರ್ಡ್ಗಳು ಮನೆ ಕೀ ಮುಂತಾದ ವಸ್ತುಗಳನ್ನು ಇಟ್ಟುಕೊಳ್ಳುತ್ತೇವೆ ವಾಸ್ತು ಪ್ರಕಾರ ಈ ಬೇಡದ ವಸ್ತುಗಳನ್ನು ಜೇಬಿನಲ್ಲಿ ಇಡುವುದರಿಂದ ಆರ್ಥಿಕ ಸ್ಥಿತಿ ಮೇಲೆ ಪರಿಣಾಮ ಬೀರುತ್ತದೆ ಅಷ್ಟಕ್ಕೂ ಯಾವ ವಸ್ತುವನ್ನು ಇಟ್ಟುಕೊಳ್ಬಾರ್ದು ಅದರಿಂದ ಏನಾಗುತ್ತದೆ ಈ ಸ್ಟೋರಿ ನೋಡಿ ತಿಂಡಿ ಆಗಿರಬಹುದು ಅಥವಾ ಸಾಮಗ್ರಿಗಳನ್ನು ಖರೀದಿಸಿದ್ದು ವಿದ್ಯುತ್ ಬಿಲ್ ಕೂಡ ಆಗಿರಬಹುದು ಅವನು ಪರ್ಸ್ ಅಥವಾ ಜೇಬಿನಲ್ಲಿಟ್ಟುಕೊಂಡು ಸುತ್ತಬೇಡಿ ಇದರಿಂದ ನೆಗೆಟಿವ್ ಎನರ್ಜಿ ಉತ್ಪತ್ತಿಯಾಗುತ್ತದೆ ಜೊತೆಗೆ ಆರ್ಥಿಕ ಜೀವನದ ಮೇಲೆ ಪರಿಣಾಮ ಬೀರುತ್ತದೆ ಏನು ಅಪಾಯಕಾರಿ ಫೋಟೋ ಕೋಪ ಕೊಲೆ ಮತ್ಸರ ವಿರೋಧ ಭಾವನೆಗಳನ್ನು ಬಿಂಬಿಸುವ ವಸ್ತುಗಳನ್ನು ಜೇಬಿನಲ್ಲಿಡಬೇಡಿ ಇವು ನಮ್ಮ ಸುತ್ತಮುತ್ತಲು ಕೆಟ್ಟ ಶಕ್ತಿಯನ್ನು ಉತ್ತೇಜಿಸುತ್ತವೆ ಹರಿದ ಪರ್ಸ್ ಜೇಬಿನಲ್ಲಿ ಪರ್ಸ್ ಇಡಬಾರದೆ ಎಂದು ಕೇಳಬೇಡಿ ಖಂಡಿತ ಇಡಬಹುದು ಆದರೆ ಆ ಪರ್ಸ್ ಹರಿತು ಅಥವಾ ಹಾಳಾಕಿ ಹೋಗದೆ ಚೆನ್ನಾಗಿರಬೇಕು ಯಾಕಂದರೆ ವಾಸ್ತುಶಾಸ್ತ್ರದ ಅನುಸಾರ ತುಂಟಾದ ಹರಿದ ಪರ್ಸ್ ಬಳಸಿದ್ರೆ ಹಣ ಉಳಿಯುವುದಿಲ್ಲ ಏನು ನೋಟ್ ಜೇಬಿನಲ್ಲಿ ನೋಟ್ ಇಡುವುದಾದರೆ ಅದನ್ನು ಸರಿಯಾದ ರೀತಿಯಲ್ಲಿ ಇಡಿ ಅದನ್ನು ಹೇಗೇಗೋ ಮಡಚಿ ಮುದ್ದೆ ಮಾಡಿ ಇಟ್ಟರೆ ಅದು ಆರ್ಥಿಕ ಪರಿಸ್ಥಿತಿ ಮೇಲೆ ಪರಿಣಾಮ ಬೀರುವುದು ಗ್ಯಾರಂಟಿ ತಿನ್ನುವ ಆಹಾರ ಜೇಬಿನಲ್ಲಿ ಸಾಮಾನ್ಯವಾಗಿ ಚಾಕ್ಲೇಟ್ ಅಥವಾ ಚಿಪ್ಸ್ ಪ್ಯಾಕ್ ಇರುತ್ತದೆ ಆದರೆ ವಾಸ್ತು ಪ್ರಕಾರ ಇಂತಹ ವಸ್ತುಗಳನ್ನಿಡುವುದರಿಂದ ದುಷ್ಪರಿಣಾಮ ಬೀರುತ್ತದೆ ಔಷಧಿಗಳು ಔಷಧಿಗಳಿಂದ ಹೊರಬರುವ ಶಕ್ತಿ ಮನುಷ್ಯನ ಮೇಲೆ ನೆಗೆಟಿವ್ ಪರಿಣಾಮ ಬೀರುತ್ತದೆ ಅಲ್ಲದೆ ಹರಿತಾದ ವಸ್ತು ಬ್ಲೇಡ್ ಚಾಕು ಪಿನ್ ಸೂಜಿ ಮೊದಲಾದ ವಸ್ತುಗಳನ್ನು ಜೇಬಿನಲ್ಲಿಡಬೇಡಿ ಇವು ಮನೆಯಲ್ಲಿ ಇಡುವುದು ಅಪಾಯಕಾರಿ ಆದರೆ ಅಗ್ನಿ ತತ್ವ ಹೊಂದಿರುವ ಅಡಿಕೆ ಮನೆಯಲ್ಲಿ ಇವುಗಳನ್ನು ಇಡಬಹುದು ಇದನ್ನು ನೀವು ಒಮ್ಮೆ ಸರಿಯಾಗಿ ಪಾಲಿಸಿದ್ರೆ ಖಂಡಿತ ಯಶಸ್ಸು ನಿಮ್ಮದೇ ಇದು ಈ ಕ್ಷಣದ ಸುದ್ದಿ ನಿರಂತರ ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ನ್ಯೂಸ್ ನೈಂಟಿ ಕರ್ನಾಟಕ